ಇಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಆದರೆ ಹಿಂದೆ ಯಾರು ಊಹಿಸದ ಘಟನೆಯೂ ನಡೆದಿದೆ ಹೌದು ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ರಂಗದಲ್ಲಿ ನಡೆದು ಬಂದ ಜರ್ನಿ ಎಲ್ಲರಿಗೂ ತಿಳಿದೇ ಇದೆ ಇನ್ನು ಈ ದಿನ ಯಶ್ ಅವರ ಹುಟ್ಟುಹಬ್ಬವಾದ್ದರಿಂದ ಈ ದಿನ ಸಿನಿಮಾದ ಟೀಸರನ್ನು ಬಿಡುಗಡೆ ಮಾಡಬೇಕೆಂದು ಸಿನಿಮಾ ತಂಡ ನಿರ್ಧರಿಸಿ ಎಲ್ಲ ತಯಾರಿಯನ್ನ ಸಹ ಮಾಡಿಕೊಂಡಿತ್ತು ಆದರೆ ನಡೆದಿದ್ದೇ ಬೇರೆ ಇದರಿಂದ ಯಶ್ ತಮ್ಮ ಹುಟ್ಟುಹಬ್ಬದ ದಿನವೇ ತುಂಬ ಬೇಸರಗೊಂಡಿದ್ದಾರೆ ಅಷ್ಟಕ್ಕೂ ಬೇಸರ ಆಗುವಂಥದ್ದು ಯಶ್ಗೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಯಶ್ ಅವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಓಂ ಶ್ರೀ ಮಾರಿಕಾಂಬಾ ದೇವಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ರವೀಂದ್ರ ಭಟ್ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿದಂತೆ ನಡೆಯುವರು ನಿಮ್ಮ ಜೀವನದ ಸಮಸ್ಯೆಗಳಾದ ಮದುವೆ ಗಂಡ ಹೆಂಡತಿ ಸಮಸ್ಯೆ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ತಂದೆ ತಾಯಿ ಮಾತು ಕೇಳದ ಮಕ್ಕಳು ಮಾಟ ಮಂತ್ರ ಶತ್ರುನಾಶ ಮತ್ತು ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಈಗಲೇ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹೌದು ಇಂದು ಬಿಡುಗಡೆಯಾಗಬೇಕಾದ ಟೀಸರನ್ನು ನೆನ್ನೆಯೇ ಯಾರೋ ಒಬ್ಬ ಅವರ ಜೊತೆಯೇ ಇರುವವನು ಒಬ್ಬ ಟೀಸರನ್ನು ಲೀಕ್ ಮಾಡಿದ್ದಾನೆ ಇದರಿಂದ ಎಚ್ಚೆತ್ತ ಸಿನಿಮಾ ತಂಡ ತಕ್ಷಣ ನಿನ್ನೆ ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಟೀಸರನ್ನು ಹೊಂಬಾಳೆ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆಯಾದ ಮೂರೇ ನಿಮಿಷಕ್ಕೆ ಒಂದು ಮಿಲಿಯನ್ ವೀಕ್ಷಣೆ ಪಡೆದು ಮೂರು ಲಕ್ಷ ಲೈಕ್ ಪಡೆದು ಇದುವರೆಗೂ ಇದ್ದ ಎಲ್ಲ ದಾಖಲೆಗಳನ್ನು ಅಳಿಸಿದೆ ಇನ್ನು ಈ ಬಗ್ಗೆ ನಿನ್ನೆ ಮಾತನಾಡಿರುವ ಯಶ್ ಅವರು ವಿಡಿಯೋ ಲೀಕ್ ಮಾಡಿದವನ ಬಗ್ಗೆಯೂ ಮಾತನಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ಒಂದು ಸಿನಿಮಾ ಮಾಡಬೇಕೆಂದರೆ ಎಷ್ಟು ಪರಿಶ್ರಮ ಪಟ್ಟಿರುತ್ತಾರೆಂದು ಸಿನಿಮಾ ತಂಡದವರಿಗೆ ಗೊತ್ತು ಆದರೆ ಇಂತಹ ಘಟನೆಗಳು ಅವರುಗಳ ಮನಸ್ಸಿಗೂ ಬೇಸರವನ್ನುಂಟು ಮಾಡಿಬಿಡುತ್ತದೆ ಇನ್ನು ರಾಧಿಕಾ ಪಂಡಿತ್ ಅವರು ಈ ಬಾರಿ ಮನೆಯಲ್ಲಿಯೇ ಯಶವರ ಹುಟ್ಟುಹಬ್ಬವನ್ನು ಆಚರಿಸಿದ್ದು ಅಭಿಮಾನಿಗಳೊಟ್ಟಿಗೆ ಫೋಟೋ ಹಂಚಿಕೊಂಡಿದ್ದಾರೆ ಹೌದು ಕೇಕ್ ಕಟ್ ಮಾಡುತ್ತಿರುವ ಫೋಟೋ ಹಂಚಿಕೊಂಡಿರುವ ರಾಧಿಕಾ ಪಂಡಿತ್ ಪತಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ನೀವು ಕೂಡ ಯಶ್ಗೆ ಶುಭಾಶಯಗಳನ್ನು ತಿಳಿಸಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ